ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಇನ್ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕರ್ತನು ನಿನ್ನೊಡನೆ ಇದ್ದು ನಿನ್ನನ್ನು ವೃದ್ಧಿಸುವನು. ಅದಕ್ಕೆ ಆಧಾರವಾಗಿ ಎರಡು ಪೂರ್ವಕಾಲ ವೃತ್ತಾಂತ 1:1 ವಾಕ್ಯ, ತನ್ನ ದೇವರಾದ ಯೆಹೋವನಿಂದ ಸಹಾಯವನ್ನು, ವಿಶೇಷ ವೃದ್ಧಿಯನ್ನು ಹೊಂದಿದವನಾದನು. ನೋಡಿ, ಸೊಲೋಮನನ್ನು ದೇವರು ಆರಿಸಿಕೊಂಡು ಅವನು ದೇವರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆದುಕೊಂಡನು. ಆರಂಭದಿಂದಲೂ ದೇವರು ಅವನೊಡನೆ ಇದ್ದುದರಿಂದ ಈ ಎಲ್ಲ ಆಶೀರ್ವಾದಗಳು ಪಾರಂಪರ್ಯವಾಗಿ ಪಡೆಯುವಂತೆ ದೇವರು ಅವನಿಗೆ ಸಹಾಯ ಮಾಡಿದರು. ಅವನಿಗೆ ದೇವರಿಂದ ಜ್ಞಾನ ಬೇಕಾದಾಗ ಆತನು ಅವನಿಗೆ ಜ್ಞಾನವನ್ನು, ವಿವೇಕವನ್ನು ಮಿತಿಮೀರಿ ಹೇರಳವಾಗಿ ಕೊಟ್ಟು ಅವನನ್ನು ಹೆಚ್ಚಾಗಿ ಗೌರವಿಸಿದರು. ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆ ದೇವರು ಧಾರಾಳವಾಗಿ ಕೊಡುತ್ತಾರೆ. ನೋಡ್ರಿ, ಪ್ರಭಾವ ಐಶ್ವರ್ಯಗಳು ದೇವರ ಸಮ್ಮುಖದಿಂದ ಬರುತ್ತದಂತೆ. ಸರ್ವಾಧಿಕಾರಿಯು ಬಲ ಪರಾಕ್ರಮಗಳು ದೇವರ ಹಸ್ತದಲ್ಲಿ ಇರುತ್ತವೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನದಲ್ಲಿ ನಿಮಗೇನಾದರೂ ಒಳ್ಳೆಯದರ ಕೊರತೆ ಇದೆಯಾ? ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲು ದೇವರು ಶಕ್ತಿಶಾಲಿಯಾಗಿದ್ದಾನೆ. ಆದ್ದರಿಂದ ನೀವು ದೇವರನ್ನು ನೋಡಿ, ದೇವರೇ ಹೇರಳವಾದ ಆಶೀರ್ವಾದವನ್ನು ಕೊಡ್ರಿ ಎಂಬುದಾಗಿ ನಿಮ್ಮ ಜೀವನವನ್ನು ಅರ್ಪಿಸಿಕೊಂಡು ಆತನ ಸೇವೆ ಮಾಡಲು ಮುಂದೆ ಬಂದರೆ ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸಿ ನಿಮ್ಮಲ್ಲಿ ಸಂತೋಷ ಪಡುವ ದೇವರಾಗಿದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ವಿದೇಶದಿಂದ ಬಂದ ಮದರ್ ತೆರೆಸರವರು ಭಾರತದಲ್ಲಿ ನೆಲೆಸಿ ಬಡವರು, ಅವಶ್ಯಕತೆಯಲ್ಲಿ ಇರುವವರಿಗೆ, ವಿಶೇಷವಾಗಿ ಕುಷ್ಠ ರೋಗಿಗಳ ಸೇವೆಗಾಗಿ ತಮ್ಮನ್ನೇ ಮುಡುಪಾಗಿಸಿಕೊಟ್ಟರು. ಒಂದು ಸಲ ಒಬ್ಬ ವಿದ್ಯಾವಂತ ಒಬ್ಬ ಹುಡುಗಿ ಮದರ್ ತೇರೆಸ ಅವರ ಬಳಿ ಬಂದು, ನೀವು ಸೇವೆ ಮಾಡಿದಂತೆ ನನಗೂ ಸೇವೆ ಮಾಡಲು ಇಷ್ಟ ಎಂಬುದಾಗಿ ಹೇಳಿದಳು. ಅವಳನ್ನು ಒಂದು ಸಾಧಾರಣವಾಗಿ ಕುಷ್ಠ ರೋಗಿಗಳನ್ನು ಶುದ್ಧ ಮಾಡುತ್ತಾ ಇದ್ದರು. ಅವರನ್ನು ಬಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಕ್ಲೀನ್ ಮಾಡಿ ಅದೆಲ್ಲ ಕಾರ್ಯಗಳನ್ನು ಮಾಡಿ ಅವ್ರನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡಿದ್ದರು. ಆ ಕಾರ್ಯವನ್ನು ನೋಡಿದಂಥ ಆ ಯೌವನಸ್ಥೆ ಅಲ್ಲಿಂದ ಸ್ಥಳವನ್ನು ಖಾಲಿ ಮಾಡಿದಳು. ಯಾಕೆಂದರೆ ಅದನ್ನು ನೋಡಲಿಕ್ಕೆ ಆಗಲಿಲ್ಲ, ಅದನ್ನು ಹೇಗೆ ಮಾಡೋದೆಂಬುದಾಗಿ ಅವಳಿಗೆ ಅರ್ಥವಾಗಲಿಲ್ಲ. ನೋಡ್ರಿ, ಆದರೆ ಇನ್ನೊಂದು ಕಡೆ ಮದರ್ ತೆರೇಸಾರ್ ಅವರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಅವರೇ ಸ್ತೋತ್ರ ಹಣವನ್ನು ಸಂಗ್ರಹಿಸಿ ಆ ಕುಷ್ಠ ರೋಗಿಗಳನ್ನು, ಬಡವರನ್ನು, ಓ ಸ್ತೋತ್ರ ಅನಾಥರನ್ನು ನೋಡಿಕೊಳ್ಳುತ್ತಾ ಇದ್ದರು. ಅವರು ಮಾಡಿದ ಆ ಸೇವೆಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ನೋಡ್ರಿ, ಅದೇ ರೀತಿ ಯಾರು ದೇವರ ಸೇವೆಯನ್ನು ಮಾಡುತ್ತಾರೋ, ದೇವರ ನಾಮದ ಮಹಿಮೆಗಾಗಿ ಸೇವೆ ಮಾಡುವಂಥ ಪ್ರತಿಯೊಬ್ಬರನ್ನು ಕರ್ತನು ಮಾನಿಸ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ನನ್ನ ಸೇವೆಯನ್ನು ಮಾಡುವನಾದರೆ ಅವನನ್ನು ನಾನು ಮಾನಿಸುವೆನೆಂಬುದಾಗಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮಲ್ಲಿರುವಂಥ ತಲಾಂತಗಳು, ಕೌಶಲ್ಯಗಳ ಬಗ್ಗೆ ಕೀಳಾಗಿ ಆಲೋಚನೆ ಮಾಡದೆ, ಕುಂಟು ನೆಪಗಳನ್ನು ಹೇಳದೆ, ಓ ಸ್ತೋತ್ರ ಅವರೇನು ಹೇಳ್ತಾರೋ ಇವರೇನು ಹೇಳ್ತಾರೆ ಎಂಬುದಾಗಿ ಚಿಂತಿಸದೆ, ನಿಮಗೆ ಕೊಡಲ್ಪಟ್ಟ ಕಾರ್ಯಗಳ ಮಧ್ಯದಲ್ಲಿ ಕೂಡ ನೀವು ಸೇವೆ ಮಾಡಬಹುದು. ನೀವು ಸಹ ದೇವರಿಗೆ ಸ್ತೋತ್ರ, ನಿಮ್ಮಿಂದ ಆದ ಕಾರ್ಯಗಳನ್ನು ದೇವರ ರಾಜ್ಯದ ಮಹಿಮೆಗಾಗಿ ಓ ಸ್ತೋತ್ರ ನೀವು ಮಾಡುವಾಗ ಕರ್ತನು ನಿಮ್ಮಲ್ಲಿ ಸಹ ಸಂತೋಷಪಟ್ಟು ಶ್ರೇಷ್ಠವಾದ ಕಾರ್ಯಗಳನ್ನು ನಿಮ್ಮ ಮುಖಾಂತರ ಕೂಡ ದೇವರು ಮಾಡುತ್ತಾರೆ. ಒಂದು ನಿಮಿಷ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ನನ್ನನ್ನು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇನೆ. ನನ್ನ ಜೀವಿತದಲ್ಲಿ ಅಪ್ಪ ದೇವರೇ ನಾನು ಕೂಡ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಲಿಕ್ಕೆ ನೀವು ಕೃಪೆ ಕೊಡ್ರಿ ಸ್ವಾಮಿ. ದೇವರೇ, ಈ ಲೋಕದಲ್ಲಿ ಒಂದು ದೊಡ್ಡ ಭಾಗ್ಯ ನಿಮ್ಮ ಸೇವೆಯನ್ನು ಮಾಡುವಂಥದ್ದು, ಸೇವೆಗೆ ಒಂದು ಸಪೋರ್ಟ್ ಆಗಿರತಕ್ಕ ಹಾಗೆ ದೇವರೇ ಸ್ತೋತ್ರ ಏನಾದರೂ ನನ್ನಿಂದ ಮಾಡಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಸಮಯದಲ್ಲಿ ಸ್ವಾಮಿ ಕರ್ತನೇ ನಮ್ಮ ಜೀವಿತದಲ್ಲಿ ಅಪ್ಪ ನಾವು ಸಹ ಸಮಯ ಸಿಕ್ಕುವಾಗ, ಸಂದರ್ಭಗಳು ಸಿಗುವಾಗ, ಅವಕಾಶ ಸಿಗುವಾಗ ಕರ್ತನೇ ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕೆ ಕೃಪೆ ಕೊಡ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ನಿನ್ನ ಜನರನ್ನು ನಡೆಸ್ರಿ. ಈ ದಿನವೆಲ್ಲ ಕಣ್ಮನೆಯ ಹಾಗೆ ಕಾಪಾಡ್ರಿ. ದುಷ್ಟ ರೋಗಗಳಿಂದ, ದುಷ್ಟ ಶಕ್ತಿಗಳಿಂದ ನಿನ್ನ ಜನರನ್ನ ತಪ್ಪಿಸಿ ಕಾಪಾಡ್ರಿ. ನಿನ್ನ ನಾಮದಲ್ಲಿ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ದೇವರೇ ಸ್ತೋತ್ರ ನಿನ್ನ ಜನರಿಗೆ ಸ್ವಾಮಿ ಹಾಲೆಲೂಯ ಆರೋಗ್ಯವು ಬಲವೂ ಉಂಟಾಗಲಿ ಸ್ವಾಮಿ. ಈ ದಿವಸವೂ ಕೂಡ ಅದ್ಭುತವಾಗಿ ನಡೆಸ್ರಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್.
ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಅನೇಕರಿಗೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.